ಸಾಮ್ಯದ ಕೆಎಸ್ಆರ್ಟಿಸಿ ಡಿಪೋ ಬಂಕ್ಗಳಲ್ಲೇ ಡೀಸೆಲ್ ದರ ದುಬಾರಿ. ಡೀಸೆಲ್ಗಾಗಿ ಖಾಸಗಿ ಬಂಕ್ಗಳಿಗೆ ಮೊರೆ ಹೋದ ಕೆಎಸ್ಆರ್ಟಿಸಿ ಬಸ್ಗಳು. ಪ್ರತಿಷ್ಠಿತ ಸ್ಕ್ಯಾನಿಂಗ್ ಸೆಂಟರ್ ಒಂದರಲ್ಲಿ ನಕಲಿ ವ್ಯಕ್ತಿಗಳಿಂದ ಸ್ಕ್ಯಾನಿಂಗ್, ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಎಸ್ಕೇಪ್ ಆದ ವೈದ್ಯ. ಸೇವೆಯನ್ನು ಖಾಯಂಗೊಳಿಸುವಂತೆ ಪೌರಸೇವಾ ಕಾರ್ಮಿಕರು ಮುಷ್ಕರ ನಡೆಸುತ್ತಿರುವ ಹಿನ್ನೆಲೆ ನೀರು ಪೂರೈಕೆ ಸ್ವಚ್ಛತಾ ಕೆಲಸ ಸ್ಥಗಿತ, ಬೀದಿ ಬದಿಯಲ್ಲಿ ರಾಶಿ ರಾಶಿ ಕಸ. ಚಿಕ್ಕಬಳ್ಳಾಪುರದ ಶ್ರೀ ಮಹಾಕಾಳಿ ದೇವಾಲಯದ 12ನೇ ದ್ವಾದಶ ವಾರ್ಷಿಕೋತ್ಸವ ಪ್ರಾರಂಭ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಪದ್ಮಾ. ತೈಲ ದರ ಏರಿಕೆ ಇಡೀ ಜಾಗತಿಕ ಮಾರುಕಟ್ಟೆಯನ್ನೇ ತಲ್ಲಣಗೊಳಿಸಿದೆ. ಇದರ ಪರಿಣಾಮವನ್ನು ಜನಸಾಮಾನ್ಯರು ಮಾತ್ರ ಎದುರಿಸುತ್ತಿಲ್ಲ, ಸರ್ಕಾರಿ ಸಾಮ್ಯದ ಕೆಎಸ್ಆರ್ಟಿಸಿ ಬಸ್ಗಳು ಸಹ ಎದುರಿಸುತ್ತಿವೆ. ದುಬಾರಿ ತೈಲ ದರದಿಂದ ಖಾಸಗಿ ಬಂಕ್ಗಳ ಮೊರೆ ಹೋಗುವಂತಾಗಿದೆ. ಅದೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಆದರೆ ಇದರ ಪರಿಣಾಮ ಪ್ರತಿಯೊಂದು ಅಗತ್ಯ ವಸ್ತುಗಳ ಮೇಲೂ ಬೀಳುತ್ತದೆ. ಇಷ್ಟು ದಿನ ಜನಸಾಮಾನ್ಯರ ಮೇಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಿಸಿ ತಟ್ಟುತ್ತಿತ್ತು. ಸಾರ್ವಜನಿಕರು ಇಡಿಶಾಪ ಹಾಕಿಕೊಂಡು ವಾಹನಗಳಿಗೆ ಇಂಧನವನ್ನು ತುಂಬಿಸಿಕೊಳ್ಳುತ್ತಿದ್ದರು. ಆದರೆ ಇದೀಗ ಕೆಎಸ್ಆರ್ಟಿಸಿ ಸಾರಿಗೆ ಸಂಸ್ಥೆಗೂ ಡೀಸೆಲ್ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ಬಿಎಂಟಿಸಿ ಬಸ್ಗಳೆಲ್ಲ ಖಾಸಗಿ ಬಂಕ್ಗಳ ಮೊರೆ ಹೋಗುತ್ತಿವೆ. ಇದಕ್ಕೆ ಕಾರಣ ಇಷ್ಟೇ, ಜಾಗತಿಕ ಮಾರುಕಟ್ಟೆಯಲ್ಲಿನ ಬದಲಾವಣೆ, ಉಕ್ರೇನ್ ರಷ್ಯಾದ ಯುದ್ಧದ ಪರಿಣಾಮ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ರಾಜ್ಯ ಸಾರಿಗೆ ನಿಗಮಗಳು ಸೇರಿದಂತೆ ಬೃಹತ್ ಖರೀದಿದಾರರಿಗೆ ಸರ್ಕಾರವು ಸಬ್ಸಿಡಿಯನ್ನು ನೀಡದ ಕಾರಣದಿಂದ ಚಿಲ್ಲರೆ ವ್ಯಾಪಾರಿಗಳಿಂದ ಇಂಧನ ಪಡೆಯಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿಯೂ ಸಹ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಕೆಎಸ್ಆರ್ಟಿಸಿ ಬಸ್ಗಳು ಸಹ ತಮ್ಮ ಸ್ವಂತ ಡಿಪೋಗಳಲ್ಲಿ ಡೀಸೆಲನ್ನು ಪಡೆಯುವುದಕ್ಕಿಂತ ಖಾಸಗಿ ಬಂಕ್ಗಳಲ್ಲಿ ಕಡಿಮೆ ಬೆಲೆಗೆ ಡೀಸೆಲನ್ನು ತುಂಬಿಸಬಹುದು ಎಂದು ಬಲವಾದ ಮೂಲಗಳಿಂದ ತಿಳಿದು ಬಂದಿದೆ. ಈಗಾಗಲೇ ನಷ್ಟದಲ್ಲಿ ಸಾರಿಗೆ ಇಲಾಖೆ ಡೀಸೆಲ್ ದರವು ಹೆಚ್ಚಿನ ಹೊರೆಯಾಗಿ ಪರಿಣಮಿಸಿದೆ. ಇಷ್ಟು ದಿನ ಖಾಸಗಿ ಬಂಕ್ ಮಾಲೀಕರು ಡಿಪೋಗಳಿಗೆ ಹೋಗಿ ಡೀಸೆಲ್ ತುಂಬಿಸುತ್ತಿದ್ದರು. ಆದರೆ ಇದೀಗ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಚಿಲ್ಲರೆ ಬೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡೀಸೆಲ್ ಖರೀದಿ ಮಾಡುವವರಿಗೆ ಪೂರೈಕೆ ಮಾಡದಂತೆ ನಿರ್ಬಂಧ ವಿಧಿಸಿದೆ. ಉದಾಹರಣೆಗೆ, 5-6 ದಿನಗಳ ಹಿಂದೆ ಡೀಸೆಲ್ ಸಗಟು ದರ ಲೀಟರ್ಗೆ 120.26 ರು ಇದ್ದರೆ ಚಿಲ್ಲರೆ ಬೆಲೆ ಲೀಟರ್ಗೆ 87.87 ರು ಇತ್ತು. ಸಾರಿಗೆ ನಿಗಮ ತನ್ನ ಬಸ್ಗಳಿಗೆ ತುಂಬಿಸುವ ಪ್ರತಿ ಲೀಟರ್ ಡೀಸೆಲ್ಗೆ 32.3 ರೂಪಾಯಿ ಹೆಚ್ಚುವರಿಯಾಗಿ ಭರಿಸಬೇಕಾಗಿದೆ. ಅಲ್ಲ, ತಾವು ಅದ್ರದ್ದು ಇಲ್ಲ, ಅವರು ನಮ್ಗೆ ಹೇಳ್ತಾ ಇದಾರಂತೆ, ಅವರು ನಮ್ಗೆ ಹೇಳ್ತಾ ಇದಾರಂತೆ. ಅದ್ರದ್ದು ನಮ್ಗೆ ಏನು, ನಾವು ಎಲ್ಲಿ ಯಾವ ಇದ್ರಲ್ಲಿ ತಗೊಂತಿದೀವಿ ಎಷ್ಟು ರೇಟ್ ಇದೆ ಅಷ್ಟು ಹೇಳ್ಬೋದು ಅಷ್ಟೇ. ಬಟ್ ಅದು ಬೈಠಕ್ ಕೊಡಂಗಿಲ್ಲಲ್ಲ ಸರ್, ಮೊನ್ನೆ ನಮ್ಗೆ ಆದೇಶ ಬಂದಂಗ ಪ್ರಕಾರ. ಅದಕ್ಕೆ ಬೈಠಕ್ ಕೊಡಕ್ ಬರಲ್ಲ ನಾವು ಈಗ. ಅದನ್ನ ಕೇಳಿದ್ರೆ ಇಲ್ಲ ನೀವೇ ಹೇಳ್ಬೇಕಂತಾರೆ. ನಾನು ಅದಿಲ್ಲ ಸರ್, ನಮ್ಗೆ ಮೊನ್ನೆ ಸಿ ಎನ್ ಡಿ ರೂಲ್ಸ್ ಪ್ರಕಾರ ಬಂತು. ನಾವು ಆ್ಯಸ್ ಅ ಡಿಪೋ ಮ್ಯಾನೇಜರ್ ಆಗಿ ಅದೇ ನಮ್ಮ ಇದರಲ್ಲಿ ಅದೇ ಸಾಹೇಬ್ರು ಯಾವಾಗ ಹೇಳಿದ್ರೆ ಗೊತ್ತಾಗ್ಲಿಲ್ಲ ಇವರಿಲ್ಲ. ನಾನು ಸಾಹೇಬ್ರಿಗೆ ಹೇಳಿದ್ದೀನಿ, ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂಗೆ ಡಿಪೋದ್ರಿಗೆ ಹೋಗಿ ಕೇಳು ಅಂದ್ರಂತೆ. ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಘಟಕಕ್ಕೆ ಸುಮಾರು 35,000 ಲೀಟರ್ಗಳಷ್ಟು ಡೀಸೆಲ್ ಬೇಕಾಗಿದ್ದು, ಈ ಅಂಕಿಅಂಶದ ಪ್ರಕಾರ ದಿನಕ್ಕೆ ಸುಮಾರು 11,30,500 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಪಾವತಿಸಬೇಕಾಗಿದೆ. ಈ ಕುರಿತು ಪ್ರಜ್ಞಾವಂತರು ಹೇಳೋದಿಷ್ಟು. ಸಾರಿಗೆ ಇಲಾಖೆ ಮೂಲಗಳ ಪ್ರಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತೈಲ ಕಂಪನಿಗಳು ಇಂಧನ ಬೆಲೆಯನ್ನು ಪರಿಷ್ಕರಿಸಿ ಮತ್ತು ಬೃಹತ್ ಬಳಕೆದಾರರಿಗೆ ಬೆಲೆಯನ್ನು ಹೆಚ್ಚಿಸಿವೆ. ಹಣದುಬ್ಬರ ದರದ ಮೇಲೆ ಪರಿಣಾಮ ಬೀರುವುದರಿಂದ ಚಿಲ್ಲರೆ ಬೆಲೆಗಳನ್ನು ತೀವ್ರವಾಗಿ ಹೆಚ್ಚಿಸಲಾಗಿಲ್ಲ. ಇದು ದೊಡ್ಡ ಪ್ರಮಾಣದ ಡೀಸೆಲ್ ಖರೀದಿದಾರರು ಖಾಸಗಿ ಬಂಕ್ಗಳಲ್ಲಿ ಕಡಿಮೆ ಬೆಲೆಗೆ ಡೀಸೆಲ್ ಖರೀದಿಸುತ್ತಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂತಕ್ಕಂಥದ್ದು ಸುಮಾರು ವರ್ಷಗಳಿಂದ ಸರ್ಕಾರಗಳ ಹಿಡಿತದಲ್ಲಿ ಬರ್ತಾ ಇದೆ. ಅದು ಸಾರ್ವಜನಿಕರ ಒಂದು ಅಂಗಸಂಸ್ಥೆನೇ ಅಂತ ಹೇಳ್ಬೋದು. ಯಾಕೆಂದರೆ ಸಾರ್ವಜನಿಕರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಸುಗಮ ರೀತಿಯಲ್ಲಿ ಸಂಚರಿಸೋದಕ್ಕೆ ಈ ಒಂದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ನಿಗಮ ಇದೆ. ಆದರೆ ಇವತ್ತು ಏಕಾಏಕಿ ನಮ್ಮ ರಾಜ್ಯ ಸರ್ಕಾರ ಏನು ಸಾರಿಗೆ ಸಂಸ್ಥೆ ನಿಗಮದಲ್ಲೇ ಒಂದು ಪೆಟ್ರೋಲ್ ಬಂಕನ್ನು
ವ್ಯವಸ್ಥಾಪಿಸಿ ಏನು ನಡೀತಾ ಇತ್ತು ಈಗ ಅದನ್ನು ಖಾಸಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಇವತ್ತು ಖಾಸಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲನ್ನು ಹಾಕಿಸ್ಕೊಳ್ತಾ ಇದೆ. ನಿಜವಾಗ್ಲೂ ಕೂಡ ಇದು ದುರಾದೃಷ್ಟಕರ ಸಂಗತಿ. ಯಾಕೆಂದರೆ ಇವತ್ತು ಖಾಸಗಿ ಒಂದು ಡೀಸೆಲನ್ನು ನೀವು ಖಾಸಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲನ್ನು ಹಾಕಿಸ್ಕೊಂಡಾಗ ಇದರ ಹೊರೆ ಸಾಕಷ್ಟು ಬೀಳ್ತಾ ಇದೆ. ಹಾಗಾಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ದಯವಿಟ್ಟು ನೀವು ಏನು ಹಿಂದೆ ರೀತಿ ಏನು ನಡೀತಾ ಇತ್ತು, ಒಂದು ಪೆಟ್ರೋಲ್ ಬಂಕನ್ನು ನಿಮ್ಮ ಸಂಸ್ಥೆಯಲ್ಲೇ ಒಂದು ಹಾಕಿಸ್ಕೊಂಡು ಯಾವ ರೀತಿ ನಡೀತಾ ಇತ್ತು ಅದೇ ರೀತಿ ಪಾರದರ್ಶಕವಾಗಿ ನಡಿಬೇಕು ಅಂತೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಏನಿವತ್ತು ನೀವು ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಸಾಕಷ್ಟು ನಷ್ಟವನ್ನು, ಒಂದು ಲೀಟ್ರ್ ಮೇಲೆ 15 ರೂಪಾಯಿಯಷ್ಟು ಲಾಸ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಒಂದು ವೇಳೆ ನಿಮಗೆ ಒಂದು ಸಾರ್ವಜನಿಕರಿಗಾಗಿ ಒಂದು ಈ ಸಂಸ್ಥೆಯನ್ನು ನಡೆಸೋಕ್ಕಾಗಲಿಲ್ಲ ಅಂದರೆ ನೀವು ಈಗಾಗಲೇ ಸಾಕಷ್ಟು ಸಂಸ್ಥೆಗಳನ್ನು ಖಾಸಗೀಕರಣ ಮಾಡ್ತಾ ಹೋಗಿದ್ದೀರಿ. ಇದನ್ನು ಕೂಡ ನೀವು ಖಾಸಗೀಕರಣ ಮಾಡಿ ಸರ್ಕಾರವನ್ನು ಕೂಡ ನೀವು ಖಾಸಗೀಕರಣ ಮಾಡಿಬಿಡ್ರಿ. ಯಾಕಂದರೆ ಜನರಿಗೆ ಇವತ್ತು ಯಾವ ರೀತಿ ಪಾಪ ಬಡವರು ಪ್ರತಿಯೊಬ್ಬರೂ ಕೂಡ KSRTC ಬಸ್ಸಲ್ಲಿ BTS ಬಸ್ಸಲ್ಲಿ ಹೋಗ್ತಕ್ಕಂಥದ್ದು ಎಲ್ಲ ಬಡವರೇ ಪಾಪ. ಅಂಥವ್ರಿಗೆ ನೀವು ಈ ಹೊರೆಯನ್ನು ಹಾಕಿ ಅವರಿಂದನೂ ಕೂಡ ತೆರಿಗೆ ಹಣ ಪಡೆದು ಈ ರೀತಿ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಸ್ವಹಿತಾಸಕ್ತಿಗಳಿಗೆ ಇವತ್ತು ಪೆಟ್ರೋಲ್ ಬಂಕಲ್ಲಿ ನೀವು ಹಾಕಿಸ್ಕೊತಾ ಇದ್ದೀರಾ. ನಾನು ಕೇಳ್ಪಟ್ಟಿದ್ದು ಡಿಪೋನಲ್ಲಿ ಒಂದು 35,000 ಲೀಟ್ರ್ ದಿನಕ್ಕೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಯಾವುದೋ ಒಂದು ಪೆಟ್ರೋಲ್ ಬಂಕಲ್ಲಿ ನೀವು ಹಾಕಿಸ್ಕೊತಾ ಇದ್ದೀರಾ. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನೀವು ಮಾಧ್ಯಮಗಳಿಗಾಗಲಿ ಪತ್ರಕರ್ತರಿಗಾಗಲಿ ತಿಳಿಸ್ತಾ ಇಲ್ಲ. ಇದರ ಹಿಂದಿನ ಉದ್ದೇಶ ಏನು, ಎಷ್ಟಾಗ್ತಾ ಇದೆ ಅದರಲ್ಲಿ ಲಾಭ ನಷ್ಟ, ಇನ್ನೊಂದು ಏನೇ ಇರಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನೀವು ಏನೋ ಒಂದು ಸರ್ಕಾರವನ್ನು ನಡೆಸಬೇಕೇ ಹೊರತು ಜನರಿಗೆ, ಜನರಿಂದ ತೆರಿಗೆಯಿಂದ ಬರ್ತಕ್ಕಂಥ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ ಇದು ಜನರಿಗಾಗಿ ನೀವು ಕೆಲಸ ಮಾಡ್ರಪ್ಪ ಅಂತೇಳಿದ್ರೆ ನಿಮ್ಮ ಸ್ವಾಯಿತಾಸಕ್ತಿಗಾಗಿ ಈಗಾಗಲೇ ಅದರಲ್ಲಿ ಅಕ್ರಮಗಳು ಕೂಡ ಸಾಕಷ್ಟು ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಇದನ್ನು ಕೂಡಲೇ ನೀವು ಹಿಂಪಡಿದೆ ಹೋದರೆ, ಖಾಸಗಿ ಪೆಟ್ರೋಲ್ ಬಂಕ್ಗಳಲ್ಲಿ ನೀವು ಡೀಸೆಲನ್ನು ಹಾಕ್ಸ್ತಕ್ಕಂಥದ್ದನ್ನು ಹಿಂಪಡಿದೆ ಹೋದರೆ ಖಂಡಿತವಾಗ್ಲೂ ಕೂಡ ನಾವು ತೀವ್ರ ರೀತಿಯಲ್ಲಿ, ಉಗ್ರವಾದ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಸಾರಿಗೆ ಸಂಸ್ಥೆ ಸಾರ್ವಜನಿಕರ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಹ ಸರ್ಕಾರ ನೆರವಿಗೆ ಧಾವಿಸದಿರುವುದು ದುರಂತವೇ ಸರಿಯೇ. ಇನ್ನಾದರೂ ಸರ್ಕಾರ ನೆರವಿಗೆ ಬಂದು ಇದಕ್ಕೆ ಪರ್ಯಾಯ ಮಾರ್ಗ ಸೂಚಿಸುವುದೇ ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್ ಜೊತೆ ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರತಿಷ್ಠಿತ ಸ್ಕ್ಯಾನಿಂಗ್ ಸೆಂಟರ್ ಒಂದರಲ್ಲಿ ನಕಲಿ ವ್ಯಕ್ತಿಗಳ ಕರಾಮತ್ತಿನಿಂದ ಮಹಾ ಎಡವಟ್ಟೊಂದಾಗಿದೆ. ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಎಸ್ಕೇಪ್ ಆಗಿದ್ದ ವೈದ್ಯನ ವಿರುದ್ಧ DHO ಅವರಿಗೆ ದೂರು ನೀಡಿದ್ದಾರೆ. ಅಧಿಕಾರಿಗಳು ದಾಳಿ ನಡೆಸಿ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಅದೆಲ್ಲಿ ಅಂತೀರಾ, ಈ ಸ್ಟೋರಿ ನೋಡಿ. ಇದೊಂದು ಫೋಟೋ ತಗೋ ಸುನೀತ, ಇದು ರೀಫಂಡ್ ಆಗಿದೆ ಅನಿತಾ, FNSC ಒಂದೊಂದು ಪೇಷಂಟ್ ಎಲ್ಲ ಐ ಡಿ ಇದೆ, ಪೇಷಂಟ್ ಮಾಹಿತಿ ಬೇಕು ನನಗೆ. ಎಷ್ಟೊತ್ತಾಗುತ್ತಮ್ಮ ಆ ಸಿಸ್ಟಮ್ ಓಪನ್ ಮಾಡಬಹುದು? ಹೀಗೆ ಸಾರ್ವಜನಿಕರ ಪ್ರಶ್ನೆಗೆ ತಡಬಡಾಯಿಸುತ್ತಿರುವ ವೈದ್ಯ, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ದಾಖಲೆ ನೀಡ್ತಿರೋ ಸಿಬ್ಬಂದಿಗಳು, ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಡಯಾಗ್ನೋಸ್ಟಿಕ್ ಸೆಂಟರ್ ಆದ PVR ನಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ PVR ಡಯಾಗ್ನೋಸ್ಟಿಕ್ ಸೆಂಟರ್ ಉತ್ತಮ ಹೆಸರನ್ನು ಪಡೆದಿದೆ. ಇಲ್ಲಿನ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಗರ್ಭಿಣಿಯರು ಗರ್ಭಕೋಶ ತೊಂದರೆ ಸೇರಿದಂತೆ ಹೊಟ್ಟೆ ನೋವು, ಕಿಡ್ನಿ ಸ್ಟೋನ್ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಹೋಗುವುದು ಸರ್ವೇ ಸಾಮಾನ್ಯ. ನಿಯಮಾನುಸಾರ PCPNDTಯಲ್ಲಿ ರಿಜಿಸ್ಟರ್ ಇರುವ ರೇಡಿಯಾಲಜಿಸ್ಟ್ ದೀಪಕ್ ಈ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಅಧಿಕೃತವಾಗಿ ಸ್ಕ್ಯಾನಿಂಗ್ ಮಾಡಬೇಕು. ಆದರೆ PCPNDT ನಿಯಮಗಳನ್ನು ಗಾಳಿಗೆ ತೂರಿ ಅನಧಿಕೃತ ರೇಡಿಯಾಲಜಿಸ್ಟ್
ವೆಂಕಟೇಶ್ ಸ್ಕ್ಯಾನಿಂಗ್ಗೆ ಮಾಡುತ್ತಿರೋದಲ್ಲದೆ ರಾಜಾರೋಷವಾಗಿ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲೂ ಸಹಿ ಮಾಡ್ತಿದ್ದಂತೆ. ಇದನ್ನ ಮನಗಂಡ ರೋಗಿಗಳು ಹಾಗೂ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯವರು ಪಿವಿಆರ್ ಸ್ಕ್ಯಾನಿಂಗ್ ಸೆಂಟರ್ ವಿರುದ್ಧ ತಿರುಗಿಬಿದ್ದಿದ್ದು, ಇನ್ನು ಸಾರ್ವಜನಿಕರ ಪ್ರಶ್ನೆಗಳಿಗೆ ನಕಲಿ ವೈದ್ಯ ವೆಂಕಟೇಶ್ ತಡಬಡಾಯಿಸಿ ಸಾರ್ವಜನಿಕರಿಂದ ಎಸ್ಕೇಪ್ ಆಗಿದ್ದ. ಈ ವೈದ್ಯನ ವಿರುದ್ಧ ಡಿಎಚ್ಒ ಮಹೇಶ್ಗೆ ಸಾರ್ವಜನಿಕರು ದೂರು ನೀಡಿದ್ರು. ಡಿಎಚ್ಒ ಮಾರ್ಗದರ್ಶನದಂತೆ ಟಿಎಚ್ಒ ಮಂಜುಳಾ ಸ್ಕ್ಯಾನಿಂಗ್ ಸೆಂಟರ್ ಮೇಲೆ ದಾಳಿ ಮಾಡಿದಾಗ ಸ್ಕ್ಯಾನಿಂಗ್ ಸೆಂಟರ್ ಖಾಲಿ ಖಾಲಿ ಆಗಿತ್ತು. ಇನ್ನು ಟಿಎಚ್ಒ ಮಂಜುಳಾ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಅಲ್ಲಿನ ಸಿಬ್ಬಂದಿ ತಡಬಡಾಯಿಸಿದ್ದು, ವೆಂಕಟೇಶ್ ಸ್ಕ್ಯಾನಿಂಗ್ ಮಾಡ್ತಿರೋದು ಸಿಬ್ಬಂದಿಯಿಂದ ತಿಳಿದು ಬಂದಿದೆ. ದಾಖಲೆಯಲ್ಲಿ ಸುಮಾರು 12 ರೀತಿಯ ವಿವಿಧ ಸ್ಕ್ಯಾನಿಂಗ್ ಮಾಡಿರುವುದು ದಾಖಲಾಗಿದೆ. ಈ ಕುರಿತು ಟಿಎಚ್ಒ ದೂರು ದಾಖಲಿಸಿ ಪಿಸಿಪಿಎನ್ಡಿಟಿ ನಿಯಮಗಳ ಪ್ರಕಾರ ಕಾನೂನು ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ. ಡಿಎಚ್ಒ ಅವರು ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಏನೋ ಪಬ್ಲಿಕ್ ಕಂಪ್ಲೇಂಟ್ ಇತ್ತಂತ ನಾ ಇಲ್ಲಿ ಬಂದು ವಿಚಾರಿಸಿದ್ದೀನಿ. ವಿಚಾರಿಸ್ದೆ ಇಲ್ಲಿ ಸ್ಕ್ಯಾನ್ ಮೆಷಿನ್ ಡಾಕ್ಟರ್ ದೀಪಕ್ ಅಲ್ಲಿ ಇದ್ದು, ಅವರು ಡಾಕ್ಟರ್ ದೀಪಕ್ ಇರಲಿಲ್ಲ, ಬೇರೆ ಡಾಕ್ಟ್ರೇನೋ ಸ್ಕ್ಯಾನ್ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಬೇರೆ ಡಾಕ್ಟರ್ ಸ್ಕ್ಯಾನ್ ಮಾಡಿದ್ದಾರೆ. ಈಗ ನಾವು ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಸ್ಕ್ಯಾನ್ ಮಾಡಿ ರಿಪೋರ್ಟ್ಸ್ ಎಲ್ಲ ಇಸ್ಕೊಂಡು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇವಾಗ ಇಮಿಡಿಯೇಟಾಗಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಒಂದು ಎಕ್ಸ್ಪ್ಲನೇಷನ್ ಕೇಳ್ತೀವಿ, ಏನಕ್ಕೆ ಈ ಥರ ಆಗಿದೆ, ಏನಕ್ಕಂತ ಫರ್ದರ್ ಅವ್ರು ಏನು ಆನ್ಸರ್ ಕೊಡ್ತಾರೆ ಅದ್ರ ಬೇಸಿಸ್ ಮೇಲೆ ನಾವು ಆ್ಯಕ್ಷನ್. ಯಾವ ಡಾಕ್ಟರ್ ಮಾಡ್ತಾ ಇದ್ದಾರೆ ಅದು ಇನ್ನು ಇವರು ಪಬ್ಲಿಕ್ ಅವ್ರು ಹೇಳ್ತಾ ಇದ್ದಾರೆ ಡಾಕ್ಟರ್ ವೆಂಕಟೇಶ್ ಅಂತ ಮಾಡಿದಾರಂತ. ಸೊ ಅವ್ರಿಗೂ ನಾವು ನೋಟಿಸ್ ಕೊಟ್ಬಿಟ್ಟು ಹೌ ಹೀ ಈಸ್ ಡೂಯಿಂಗ್ ಸ್ಕ್ಯಾನಿಂಗ್ ಇಯರ್ ಅಂತೆಲ್ಲ ವಿಚಾರಿಸ್ತೀವಿ. ಫರ್ದರ್ ವಿಚಾರಿಸ್ಬಿಟ್ಟು ನೋಟಿಸ್ ಕೊಟ್ಟು ಅವ್ರು ರಿಪ್ಲೈ ಏನು ಕೊಡ್ತಾರೋ ಅದ್ರ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಆ್ಯಕ್ಷನ್ ಕ್ರಮ ತಗೊಳ್ತೀವಿ. ಅದು ನಾವು ವೆರಿಫೈ ಮಾಡಬೇಕು. ಹೂ ಹ್ಯಾಸ್ ಸೈನ್ಡ್ ಇಟ್ ಡಾಕ್ಟರ್ ದೀಪಕ್ನ ಕೇಳಬೇಕು, ಡಾಕ್ಟರ್ ದೀಪಕ್ಗೆ ಸೈನ್ ಮಾಡಿದಾರಾ ಇಲ್ಲ ಇವ್ರು ಸೈನ್ ಮಾಡಿದಾರಾ, ನಾವು ಅದನ್ನು ವೆರಿಫಿಕೇಷನ್ ಮಾಡಬೇಕು. ವಿ ಕಾನ್ ಜಸ್ಟ್ ಟೆಲ್ ಲೈಕ್ ದಟ್. ಇಲ್ಲೇನೋ ಅವರು ರಿಸೆಪ್ಷನಿಸ್ಟ್ ಪ್ರಕಾರ 100 ಸ್ಕ್ಯಾನ್ಸ್ ಆಗಿದೆಯಂತೆ, ಅದರಲ್ಲಿ ಒಂದೇನೋ ಓ ಬಿ ಜಿ ಸ್ಕ್ಯಾನ್ ಆಗಿದೆ. ಸೊ ಆ 100 ಸ್ಕ್ಯಾನ್ ರಿಪೋರ್ಟ್ಸು ನಾನು ತೊಗೊತೀನಿ ಈಗ, ಮತ್ತು ಅದು ಓ ಬಿ ಜಿ ಸ್ಕ್ಯಾನ್ ತೊಗೊಂಡು ಇಂಡಿವಿಜುವಲ್ ಆಗಿ ನಾವು ಫಾಲೋಅಪ್ ಮಾಡ್ತೀವಿ. ಅಲ್ಲ ಈಗ ನಾವಿಲ್ಲಿ ಭೇಟಿ ಮಾಡಿದಾಗ ಡಾಕ್ಟರ್ ದೀಪಕ್ ಇರಲಿಲ್ಲ, ಯಾರು ಡಾಕ್ಟರ್ ಇರಲಿಲ್ಲ. ಸೊ ನಾವು ಅದ್ರ ಫರ್ದರ್ ವಿಚಾರಣೆ ಮಾಡ್ತೀವಿ. ಇವಾಗ ಡ್ಯೂಟಿಯಲ್ಲಿ ಅಕಾರ್ಡಿಂಗ್ ಟು ದ ರಿಸೆಪ್ಷನಿಸ್ಟ್ ಡಾಕ್ಟರ್ ವೆಂಕಟೇಶ್ ಇದ್ರು ಅಂತ ಹೇಳ್ತಾರೆ, ಬಟ್ ನಾವಿಲ್ಲಿ ಬಂದು ಭೇಟಿ ಮಾಡಿದಾಗ ಡಾಕ್ಟರ್ ವೆಂಕಟೇಶ್ ಇಲ್ಲ, ಯಾವ ಡಾಕ್ಟ್ರು ಇಲ್ಲ. ಸೊ ನಾವು ಅಕಾರ್ಡಿಂಗ್ ಟು ವಾಟ್ ದ ರಿಸೆಪ್ಷನಿಸ್ಟ್ ಅಲ್ಲಿ ಇವತ್ತು ದೀಪಕ್ ಡಾಕ್ಟರ್ ಬಂದಿಲ್ಲ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಒಂದೊಂದು. ಅದೇ ಈಗ ಅವ್ರು ನೋಟಿಸ್ ಕೊಡ್ತೀವಿ ಅಂಡರ್ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್. ವಿ ವಿಲ್ ಗಿವ್ ದೆಮ್ ನೋಟಿಸ್ ಆ್ಯಂಡ್ ವಿ ವಿಲ್ ಆಸ್ ದೆಮ್ ವಿಚ್ ಡಾಕ್ಟರ್ ಇಸ್ ಡೂಯಿಂಗ್, ವೈ ಹೀ ಈಸ್ ಡೂಯಿಂಗ್. ಆ ಡಾಕ್ಟ್ರ್ ಮಾಹಿತಿ ಇಲ್ಲಿ ರಿಜಿಸ್ಟರ್ ಆಗಿದೆಯಾ, ರಿಜಿಸ್ಟರ್ ಆಗಿಲ್ಲ ಅಂದರೆ ಏನಕ್ಕೆ ರಿಜಿಸ್ಟರ್ ಆಗಿದೆ, ಅವ್ರಿಗೆ ಸ್ಕ್ಯಾನ್ ಮಾಡಿದ್ದಾರೆ ಎಲ್ಲ ನಾವು ಎಕ್ಸ್ಪ್ಲನೇಷನ್. ಪಿ ವಿ ಆರ್ ಸೆಂಟರ್ ಅಂತ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ನಡೀತಾ ಇದೆ. ಇದು ದೀಪಕ್ ಡಾಕ್ಟರ್ ದೀಪಕ್ ಅನ್ನೋರ ಒಂದು ಹೆಸರಲ್ಲಿ ಸರ್ಕಾರದಿಂದ ಅನುಮತಿ ಪಡೆದಿದೆ. ಬಟ್ ಆದರೆ ದೀಪಕ್ ಅವರು ಈ ಸೆಂಟ್ರಿಗೂ ಬರ್ತಿಲ್ಲ, ಮತ್ತು ಯಾರು ವೆಂಕಟೇಶ್ ಅನ್ನೋರು ಈ ಒಂದು ಸೆಂಟ್ರನ್ನ ಅವರು ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ. ನಾವಿಲ್ಲಿ ಬಂದು ವಿಚಾರಿಸಿದಾಗ ದೀಪಕ್ ಅವ್ರನ್ನ ನೀವು ದೀಪಕ್ ಅವರ ಅಂತಂದರೆ ಅಲ್ಲ ನಾನು ವೆಂಕಟೇಶ್ ಅಂತ ಹೇಳಿದ್ರು, ಮತ್ತು ತಾವು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಸರ್ಕಾರದಿಂದ ಅನುಮತಿ ಪಡೆದಿದ್ದೀರಾ ಅಂತ ಕೇಳಿದ್ವಿ. ಇಲ್ಲ, ಅನುಮತಿಗೆ ನಾವು ಅಪ್ಲೈ ಮಾಡಿದ್ದೀವಿ ಬಟ್ ಇನ್ನು ಅನುಮತಿ ಬಂದಿಲ್ಲ ಅಂತ ಅಂದರು. ಈ ರೀತಿ ಮಾಡೋದು ಅಪರಾಧ ಅಲ್ವಾ? ಅದು ದೀಪಕ್ ಅನ್ನೋರ ಒಂದು ಸಹಿ ಮೇಲೇ ನೀವು ನಿಮ್ಮ ವೆಂಕಟೇಶ್ ಅಂತ ಸಹಿ ಆಗ್ತಾ ಇದ್ದರೆ ಇದು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಬೇಕು ಅನ್ನೋದಲ್ವ ಅಂತಂದರೆ ಏನೋ ತಪ್ಪಾಯಿತು, ಇನ್ನು ಮುಂದೆ ಹಿಂಗೆ ಮಾಡಲ್ಲ ಅಂತ ಅಂತಿದ್ದಾರೆ. ಆದರೆ ಪ್ರತಿ ಸಲವೂ ಈ ಥರ, ಯಾಕೆಂದರೆ ಸ್ಕ್ಯಾನಿಂಗ್ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ತುಂಬ ಒಂದು ಸ್ಟ್ರಿಕ್ಟ್ ಆಗಿರುವಂಥ ಒಂದು ಪಾಲಿಸಿ, ಅದನ್ನು ತುಂಬ ಸ್ಟ್ರಿಕ್ಟಾಗಿ ಸರ್ಕಾರ ಪಾಲಿಸ್ತಾ ಇದೆ. ಅಂಥವಾಗ ಇಂಥ ಸಣ್ಣ ಪುಟ್ಟ ಅವಘಡಗಳು ನಡೆದಾಗ ಬೇರೆ ಬೇರೆ ಕಡೆ ಇನ್ನು ಬೇರೆ ಬೇರೆ ಇದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕಾಗುತ್ತೆ. ಅದರಿಂದ ಸರ್ಕಾರ ತಕ್ಷಣ ಇದ್ರ ವಿರುದ್ಧವಾಗಿ ಏನಾದರೂ ಒಂದು ತನಿಖೆಗೆ ಆದೇಶ ಮಾಡಿ ಈ ರೀತಿ ಇನ್ನು ಮುಂದೆ ಇದು ನಮ್ಮ ಘನವೆತ್ತ ಆರೋಗ್ಯ ಸಚಿವರಾದಂತಹ ನಮ್ಮ ಸುಧಾಕರ್ ರೆಡ್ಡಿ ಸಾಹೇಬರು ಇರುವಂಥ ಒಂದು ಕ್ಷೇತ್ರ, ಇಲ್ಲಿ ಏನೇ ನಡೆದ್ರೂ ಪಾಪ ಅವರು ನಮ್ಮ ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯನ್ನು ತುಂಬ ಉತ್ತುಂಗ ಶಿಖರಕ್ಕೆ ತಗೊಂಡೋಗ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಅಂಥವಾಗ ಇಂಥ ಸಣ್ಣ ಪುಟ್ಟ ವಿಚಾರಗಳಿಂದ ಅವರ ಒಂದು ಹೆಸರಿಗೆ ಚ್ಯುತಿ ಆಗೋದು ಒಳ್ಳೆಯದಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಸರ್, ಈ ಥರ ಅನಧಿಕೃತವಾಗಿ ಸಮಸ್ಯೆ ಮಾಡೋದರಿಂದ ಏನು ಅನಾನುಕೂಲ ಆಗುತ್ತೆ ಅಂತಂದರೆ, ಇವಾಗ ಈ ಒಂದು ಪಿ ಸಿ ಪಿ ಎನ್ ಡಿ ಟಿ ಅನ್ನೋದನ್ನು ತಂದಿರೋದೇನೇ ಏನು ಹೆಣ್ಣು ಭ್ರೂಣ ಹತ್ಯೆ ಆಗಬಾರ್ದು ಅನ್ನೋದನ್ನು ನಮ್ಮ ಭಾರತದಲ್ಲಿ ಸ್ಟ್ರಿಕ್ಟಾಗಿ ಪಾಲಿಸ್ಲಿಕ್ಕೋಸ್ಕರ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಪಾಲಿಸ್ತಿದ್ದಾರೆ. ಈ ರೀತಿ ಆಗೋದ್ರಿಂದ ಆ ಏನು ಸರ್ಕಾರದ ಉದ್ದೇಶ ಇತ್ತು ಅದು ಪಾಲಿಸದಿರ ಆಗ್ಬೋದು, ಆ ಭ್ರೂಣಗಳ ಸೆಕ್ಸ್ ಡಿಟರ್ಮಿನೇಷನ್ ಆಗಬಹುದು, ಅದರಿಂದ ಮುಂದೆ ತೊಂದರೆ ಆಗ್ಬೋದು, ಸಮಾಜಕ್ಕೆ ಅದು ಮಾರ್ಕ್ ಆಗ್ಬೋದು. ಹೌದೌದು, ರಿಪೋರ್ಟ್ಗಳಲ್ಲೆಲ್ಲ ಇವರೇ ಸಿಗ್ನೇಚರ್ ಹಾಕ್ತಿದ್ದಾರೆ. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಇದೀಗ ಬ್ರೇಕ್, ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ ಕರ್ನಾಟಕ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ, 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಟಾಟಾ ಮೋಟಾರ್ಸ್ ಶ್ರೀ ಆಟೋದಲ್ಲಿ ಇದೀಗ ಬಂಗಾರದ ಮಳಿ. ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ 1,00,000 ರೂಪಾಯಿ ಮೌಲ್ಯದ ಚಿನ್ನ ಗೆಲ್ಲುವ ಸುವರ್ಣ ಅವಕಾಶ. ಮೊದಲ 30 ರೀಟೇಲ್ ಗ್ರಾಹಕರಿಗೆ ಮಾತ್ರ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ? ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ ಚಿನ್ನ ನಿಮ್ಮದಾಗಿಸಿಕೊಳ್ಳಿ. ಇದೆಲ್ಲ ನಿಮ್ಮ ಟಾಟಾ ಮೋಟರ್ಸ್ ಶ್ರೀ ಆಟೋದಲ್ಲಿ ಮಾತ್ರ. ಟಾಟಾ ಮೋಟರ್ಸ್ ಶ್ರೀ ಆಟೋ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಮತ್ತೊಂದು ಸಂಖ್ಯೆ 9606014893. ಸೇವೆಯನ್ನು ಕಾಯಂಗೊಳಿಸಲು ಒತ್ತಾಯಿಸಿ ಕಳೆದ 4 ದಿನಗಳಿಂದ ಪೌರಸೇವಾ ಕಾರ್ಮಿಕರು ಮುಷ್ಕರ ನಡೆಸುತ್ತಿದ್ದಾರೆ. ಇದರಿಂದಾಗಿ ನೀರು ಪೂರೈಕೆ ಮತ್ತು ಸ್ವಚ್ಛತಾ ಕೆಲಸ ಸ್ಥಗಿತಗೊಂಡಿದ್ದು ಬೀದಿ ಬದಿಯಲ್ಲಿ ಕಸದ ರಾಶಿಗಳು ಎದ್ದು ನಿಂತಿವೆ. ಮುಂಜಾನೆ ಎದ್ದು ಪೊರಕೆ ಹಿಡಿದು ಊರಿನ ಕಸ ಗುಡಿಸುತ್ತಾರೆ, ಶೌಚಾಲಯದ ಗುಂಡಿಗಳನ್ನು ಸ್ವಚ್ಛಗೊಳಿಸುತ್ತಾರೆ, ಮನೆ ಮನೆಗೆ ತೆರಳಿ ಕಸ ಸಂಗ್ರಹಣೆ ಮಾಡುತ್ತಾರೆ, ಬೆಳಗ್ಗೆ 5 ಗಂಟೆಗೆ ವಾರ್ಡ್ಗಳಿಗೆ ತೆರಳಿ ನೀರು ಪೂರೈಕೆ ಮಾಡುತ್ತಾರೆ, ಇಡೀ ಜೀವನ ಪೂರ್ತಿ ಊರಿನ ಕಸ ಗುಡಿಸಿ ಸ್ವಚ್ಛಗೊಳಿಸುತ್ತಾರೆ. ಆದರೆ ಕೆಲಸಕ್ಕೆ ತಕ್ಕಂತೆ ವೇತನವಿಲ್ಲ. ವರ್ಷಪೂರ್ತಿ ದುಡಿದರೂ ಸಹ ಬಿಡಿಗಾಸು ಸಂಬಳ ತಿಂಗಳಿಗೆ ದೊರೆಯುತ್ತದೆ. ತಮ್ಮ ಸೇವೆಯನ್ನು ಕಾಯಂಗೊಳಿಸುವಂತೆ ಪೌರ ಕಾರ್ಮಿಕರು ಹಲವು ಬಾರಿ ಪ್ರತಿಭಟನೆಗಳು ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮುಷ್ಕರ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದರು. ಆದರೂ ಸರ್ಕಾರ ಸ್ಪಂದಿಸದ ಕಾರಣ ಮುಷ್ಕರ ನಡೆಸುವುದು ಅನಿವಾರ್ಯವಾಗಿದೆ ಎಂದು ರಾಜ್ಯ ಪೌರಸೇವಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಆರೋಪಿಸಿದ್ದಾರೆ. 2022 ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದಿನದ ಧರಣಿ ಮಾಡಿ ಸರ್ಕಾರಕ್ಕೆ 1 ತಿಂಗಳು ಕಾಲಾವಕಾಶ ನೀಡಿ ನಮ್ಮನ್ನು ಏಕಕಾಲಕ್ಕೆ ಕಾಯಂ ಮಾಡಬೇಕು ಅಂತ ಗಡುವು ನೀಡಿದ್ರಿ. ಆದರೆ ಯಾವುದೇ ನಮಗೆ ಸಂದೇಶ ಬರಲಿಲ್ಲ ಸರ್ಕಾರದಿಂದ. ಆದ್ದರಿಂದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಂತೆ ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಯಲ್ಲಿ ಏಕಕಾಲಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀರಿ. 1/7/2022 ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿದ್ದು ಇಂದಿನವರೆಗೂ ಈಗಲೂ ಸತತವಾಗಿ ಮುಷ್ಕರ ಪ್ರಾರಂಭ ಆಗಿದೆ. ಏನು ನಮ್ಮ ಬೇಡಿಕೆ ಇದೆ? ಒಂದೇ ಒಂದು ಬೇಡಿಕೆ, ವಾಹನ ಚಾಲಕರು, ಪೌರ ಕಾರ್ಮಿಕರು, ನೀರು ಸರಬರಾಜು ವಿಭಾಗ ವಾಲ್ಮ್ಯಾನ್ಗಳು ಹಾಗೂ ಕಂಪ್ಯೂಟರ್ ಆಪರೇಟರ್ಗಳು, ಸೂಪರ್ವೈಸರ್ಗಳು, ಈ ಎಲ್ಲ ಸಿಬ್ಬಂದಿಯನ್ನು ಏಕಕಾಲಕ್ಕೆ ಕಾಯಂ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀರಿ ಅಂತ ಸರ್ಕಾರಕ್ಕೆ ಈಗಾಗಲೇ ನಾವು ಎಚ್ಚರಿಕೆ ನೀಡಿದ್ದೀರಿ. ಬಹುತೇಕ ಪೌರ ಕಾರ್ಮಿಕರನ್ನು ಇತ್ತೀಚೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲಾಗಿದೆ. ಕಾರ್ಮಿಕರಿಗೆ ಕಾನೂನು ಪ್ರಕಾರ ಇಎಸ್ಐ ಮತ್ತು ಪಿಎಫ್ ನೀಡಬೇಕಾಗಿದೆ. ಆದರೆ ಗುತ್ತಿಗೆ ಪಡೆದ ಸಂಸ್ಥೆ ಇಎಸ್ಐ ಮತ್ತು ಪಿಎಫ್ ಪಾವತಿ ಮಾಡದೆ ವಂಚನೆ ಮಾಡುತ್ತಿದೆ. ಕಳೆದ 1 ವರ್ಷದಲ್ಲಿ ಕೋಲಾರದಲ್ಲಿ 13 ಮಂದಿ ಪೌರ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಅನುಕಂಪದ ಆಧಾರದ ಮೇಲೆ ಅವರ ಕುಟುಂಬದ ಸದಸ್ಯರಿಗೆ ಉದ್ಯೋಗ ನೀಡಿಲ್ಲ. 60 ವರ್ಷದ ನಂತರ ನಿವೃತ್ತಿಯಾದಾಗ ಬರಿಗೈಯಲ್ಲಿ ಮನೆಗೆ ಹೋಗಬೇಕಾಗಿದೆ ಎಂದು ಸಫಾಯಿ ಕರ್ಮಚಾರಿಗಳ ಹೋರಾಟದ ಮುಖಂಡರಾದ ಪದ್ಮಾ ಆರೋಪಿಸಿದ್ದಾರೆ. 30 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಆದ ಮೂಲ ಸೌಕರ್ಯಗಳು ಇಲ್ಲದೆ ತುಂಬ ವಂಚನೆ ಆಗ್ತಾ ಇದೆ. ಸುಮಾರು 14,000 ಸಂಬಳ ತಗೊಂಡು ಅವರಿಗೆ ESI ಅಂತ 100-150 ರೂಪಾಯಿ ಇಟ್ಕೊತಾರೆ. ESI ಕಾರ್ಡ್ ಕೊಡಲ್ಲ. PF ಅಂತ ಇಟ್ಕೊತಾರೆ. PF ಇಂದ ಹಣ ಯಾವುದೇ ಸೌಲಭ್ಯ ಸಿಗಲ್ಲ. 20-30 ವರ್ಷದಿಂದ ಕೆಲಸ ಮಾಡಿ ಸುಮ್ಮನೆ 60 ವರ್ಷ ಆಗಿದೆ ಅಂದ ತಕ್ಷಣ ಬರೀ ಕೈಯಲ್ಲಿ ಮನೆಗೆ ಹೋಗೋ ಪರಿಸ್ಥಿತಿ ಇದೆ. ಮತ್ತು ಹಾಗೆ ಅವ್ರ ಮಕ್ಕಳಿಗೆ ಮತ್ತು ಇವರಿಗೆ ಯಾವುದೇ ರೀತಿಯಾದಂಥ ಮೂಲಸೌಕರ್ಯಗಳು ಇಲ್ಲ.
45 ವರ್ಷ ಆಗ್ತಂಗೆ ಸಾಕಷ್ಟು ಜನ ಸುಮಾರು ಜನ ಕೋಲಾರ ನಗರಸಭೆಯಲ್ಲಿ 13 ಜನ ಡೆತ್ ಆಗಿದ್ದಾರೆ ಇತ್ತೀಚೆಗೆ ಒಂದು ವರ್ಷದಲ್ಲಿ ಅವರಿಗೆ ಯಾವುದೇ ಅನುಕಂಪ ಆದದಲ್ಲ ಕುಟುಂಬಕ್ಕಾಗಲಿ ಮತ್ತು ಅವರ ಮಕ್ಕಳಕ್ಕಾಗಲಿ ಯಾವುದೇ ರೀತಿಯ ಸರ್ಕಾರ ಕಡೆಯಿಂದ ಮೂಲ ಸೌಕರ್ಯಗಳಿಲ್ಲದೆ ಮತ್ತು ಅನುಕಂಪ ಆದದ ಕೆಲಸನೂ ಸಿಗದೆ ಮತ್ತು ಎಲ್ಲ ನೌಕರರಿಗೆ ಅವರಿಗೆ ರಿಟೈರ್ಡ್ ಆಗಿದ ತಕ್ಷಣ ಅಥವಾ ಡೆತ್ ಆಗಿದ ತಕ್ಷಣ ಹಣ ಕೊಡ್ತಾರೆ ಮುಷ್ಕರದಿಂದಾಗಿ ಸ್ವಚ್ಛತಾ ಕೆಲಸ ಸ್ಥಗಿತಗೊಂಡಿದ್ದು ಬೀದಿಗಳಲ್ಲಿ ರಾಶಿಗಟ್ಟಲೆ ಕಸ ಸಂಗ್ರಹವಾಗಿದೆ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದು ನಾಗರಿಕರು ಖಾಸಗಿ ಟ್ಯಾಂಕರ್ ಮೂಲಕ ನೀರು ಖರೀದಿ ಮಾಡಬೇಕಾಗಿದೆ ಎಸ್ ಚಂದ್ರಶೇಖರ್ ಎಂಎಂಟಿವಿ ನ್ಯೂಸ್ ಕೋಲಾರ ಪ್ರತಿ ವರ್ಷದಂತೆ ಆಷಾಢ ಮಾಸದಲ್ಲಿ ನಡೆಯಲಿರುವ ಚಿಕ್ಕಬಳ್ಳಾಪುರದ ಶ್ರೀ ಮಹಾಕಾಳಿ ದೇವಾಲಯದ 12ನೇ ದ್ವಾದಶ ವಾರ್ಷಿಕೋತ್ಸವ ಹಾಗೂ ಶ್ರೀ ಚಂಡಿಕಾ ಹೋಮ ಚತುರ್ಥ ಕಲ್ಯಾಣೋತ್ಸವ 5 ದಿನಗಳು ನಡೆಯುವ ಧಾರ್ಮಿಕ ಕಾರ್ಯಗಳು ಪ್ರಾರಂಭವಾದವು ಚಿಕ್ಕಬಳ್ಳಾಪುರ ನಗರದಲ್ಲಿ ನೆಲೆಸಿರುವ ಶ್ರೀ ಮಹಾಕಾಳಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಆಷಾಢ ಮಾಸದಲ್ಲಿ ನಡೆಯಲಿರುವ ವಾರ್ಷಿಕ ಮಹೋತ್ಸವವು ಶ್ರೀ ಮಹಾಕಾಳಿ ದೇವಾಲಯದ 12ನೇ ವರ್ಷದ ದ್ವಾದಶ ವಾರ್ಷಿಕೋತ್ಸವ ಹಾಗೂ ಶ್ರೀ ಚಂಡಿಕಾ ಹೋಮ ಚತುರ್ಥ ಕಲ್ಯಾಣೋತ್ಸವದ ಕಾರ್ಯಕ್ರಮಗಳು ಪ್ರಾರಂಭವಾದವು ನಗರದೆಲ್ಲೆಡೆ ಜಗಮಗಿಸುವ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಶ್ರೀ ಮಹಾಕಾಳಿ ದೇವಾಲಯದ ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮತ್ತು ಮಾತೃಮಂಡಳಿ ನೇತೃತ್ವದಲ್ಲಿ 5 ದಿನಗಳ ಕಾಲ ನಡೆಯುವ ಚಂಡಿ ಹೋಮ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಗಿರಿಜಾ ಕಲ್ಯಾಣೋತ್ಸವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ನಡೆಯಲಿದ್ದು ದಾರಿದ್ರ್ಯ ನಿವಾರಣೆ ವಾಮಾಚಾರ ದೋಷ ಪರಿಹಾರ ದುಷ್ಟಗ್ರಹ ಪೀಡಾ ಪರಿಹಾರ ಸಮಸ್ತ ಅಭಿಚಾರ ದೋಷ ಹಾಗೂ ಲೋಕಕಲ್ಯಾಣಾರ್ಥವಾಗಿ ಚಿಕ್ಕಬಳ್ಳಾಪುರ ಸಮೃದ್ಧಿ ಪ್ರಾಪ್ತಿಗಾಗಿ ಈ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಚೌಟಿ ಒಳಗಡೆ ಹೋಗಿ ಪ್ರಸಾದ ತೊಳೆ ಕೊನೆಯ ಶನಿವಾರದ ದಿನ 6 ದೇವರುಗಳ ಹೂವಿನ ಪಲ್ಲಕ್ಕಿ ಉತ್ಸವವು ನಗರದ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ ಸಮಗ್ರ ಚಿಕ್ಕಬಳ್ಳಾಪುರ ಜನತೆ ಈ ದೇವರ ಪೂಜೆಯಲ್ಲಿ ಪಾತ್ರರಾಗಿ ಎಂದು ಶ್ರೀ ಮಹಾಕಾಳಿ ಮಂಡಳಿಯ ಮುಖ್ಯಸ್ಥರಾದ ಮಹಾಕಾಳಿ ಬಾಬು ಮನವಿ ಮಾಡಿಕೊಂಡರು ಮಹಾಕಾಳಿ ಸೇವಾ ಸಮಿತಿಯವರ ಆಶ್ರಯದಲ್ಲಿ ಮಹಾಕಾಳಿ ದೇವಸ್ಥಾನದ 12ನೇ ವರ್ಷದ ವಾರ್ಷಿಕೋತ್ಸವದ ಒಂದು ಮೊದಲನೇ ದಿನವಾದ ನವಚಂಡಿಕಾ ಹೋಮವನ್ನು ಏರ್ಪಡಿಸಲಾಗಿದೆ ಇದು ಕರ್ನಾಟಕದಲ್ಲಿ 2ನೇ ದೇವಸ್ಥಾನ ಚಿಕ್ಕಬಳ್ಳಾಪುರದಲ್ಲಿ ಓಪನ್ ಆಗಿದೆ 12 ವರ್ಷಗಳ ಕಾಲ ಸತತವಾಗಿ ಆ ಮಹಾಕಾಳಿ ತಾಯಿ ಏನೋ ಒಂದು ತೊಂದರೆ ಇಲ್ಲದೆ ನಡೆಸಿಕೊಡೋಗಿದೆ ಹಾಗಾಗಿ ಅಮ್ಮನ ವಾರ್ಷಿಕೋತ್ಸವ ಹಾಗೂ 4 ಪ್ರತಿ ವರ್ಷದಂತೆ ಆಷಾಢದಲ್ಲಿ ಮಾಡುವ 4 ಕಲ್ಯಾಣೋತ್ಸವಗಳು ಈ ವರ್ಷವೂ 4 ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ ಆ ಗಿರಿಜಾ ಕಲ್ಯಾಣೋತ್ಸವ ವೆಂಕಟರಮಣಸ್ವಾಮಿ ಕಲ್ಯಾಣೋತ್ಸವ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವವನ್ನು ಏರ್ಪಡಿಸಿರುತ್ತೆ 4 ದಿನಗಳ ಕಾಲ 5 ದಿನಗಳ ಕಾಲ ವೈಭವವಾಗಿ ನಡೆಯುತ್ತದೆ ಇಲ್ಲಿ ಇದು ಒಂದು ಅಮ್ಮನ ಒಂದು ಪವಾಡನೇ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲೂ ಏನೂ ಇಲ್ಲದರೆ ಅಮ್ಮನ ಒಂದು ಭಕ್ತರಿಂದ ಇದು ನಡೆಯುವಂಥ ಒಂದು ಕಾರ್ಯಕ್ರಮ ಇದೆ ಶನಿವಾರ ಬಂದು ಭಾಳ ವಿಜೃಂಭಣೆಯಿಂದ ಇದೇ ಚಿಕ್ಕಬಳ್ಳಾಪುರದಲ್ಲಿ ಪ್ರಥಮ ಬಾರಿಗೆ ಅಷ್ಟೊಂದು ದೊಡ್ಡ ಪಲ್ಲಕ್ಕಿ ಇದೇ ಚಿಕ್ಕಬಳ್ಳಾಪುರದಲ್ಲಿ ನಡೀತದೆ ಭಾಳ ವಿಜೃಂಭಣೆಯಿಂದ ನಡೆಯುತ್ತದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರುವಂಥ ಭಕ್ತಾದಿಗಳು ತಾವು ಒಂದು 101 ರೂಪಾಯಿ ಒಂದು ಟಿಕೆಟ್ ತೆಗೊಂಡು ಒಂದು ಸಂಕಲ್ಪ ಮಾಡ್ತಿದ್ರೆ ಸಾಕು ನಿಮ್ಮೆಲ್ಲರಿಗೂ ಇದು ಒಳ್ಳೆಯದಾಗುತ್ತೆ ಇದು ಸಾಮೂಹಿಕವಾಗಿ ಮಾಡಬೇಕು ಅನ್ನೋ ಉದ್ದೇಶವೇ ನಮ್ಮದು ಯಾಕೆಂದರೆ 2 ವರ್ಷಗಳ ಕಾಲ ಕೊರೋನಾ ಎಂಬ ಮಹಾಮಾರಿ ಕಾಯಿಲೆಯಿಂದ ಯಾವ ಒಂದು ದೇವರಿಗೂ ನಾವು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ಅವೆಲ್ಲ ಬರೆದಿರ ಮುಂದೆ ಚಿಕ್ಕಬಳ್ಳಾಪುರದಲ್ಲಿ ಜನತೆಗೆ ಒಳ್ಳೆ ದಿನಗಳು ಬರಲಿ ಅಂತೇಳಿ ನಾವೊಂದು ಈ ಕಾರ್ಯಕ್ರಮ ಶ್ರೀ ಮಹಾಕಾಳಿ ಮಾತೃಮಂಡಳಿಯ ನಳಿನಾ ಮಾತನಾಡಿ ಪ್ರತಿ ಮಾಸ ಆಷಾಢದಲ್ಲಿ ಕಲ್ಯಾಣೋತ್ಸವಗಳು ಚಂಡಿಕಾ ಹೋಮಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ನಡೆಯುತ್ತಿವೆ
ಈ ಮಹಾಕಾಳಿ ದೇವಾಲಯದಲ್ಲಿ ಯಾವೊಬ್ಬ ಭಕ್ತಾದಿಗಳು ಬಂದು ಯಾವುದೇ ವರವನ್ನು ಕೇಳಿಕೊಂಡ್ರೆ ಅದನ್ನು ತಾಯಿ ಈಡೇರಿಸುತ್ತಾಳೆ. ಇಲ್ಲಿ ಎಲ್ಲರೂ ಬಂದು ಮದುವೆ ಸಮಾರಂಭಗಳಂತೆ ಸಿಂಗಾರಗೊಂಡು ಇಲ್ಲಿ ನಡೆಯುವ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸಿ ದೇವಿಯ ಪೂಜೆಯಲ್ಲಿ ಪಾತ್ರರಾಗುತ್ತಾರೆ ಎಂದು ಹೇಳಿದರು. ಈ ಮಹಾಕಾಳಿ ಸೇವಾ ಸಮಿತಿ ಆಶ್ರಯದಲ್ಲಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಕಲ್ಯಾಣೋತ್ಸವಗಳು ಚಂಡಿಕಾ ಹೋಮ ಕಾರ್ಯಕ್ರಮ ಪ್ರತಿ ವರ್ಷನೂ ನಡೀತಾ ಇದೆ. ಈ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೀತಿದೆ. ಹಾಗೆ ತಾಯಿ ಯಾರಿಗೆ ಏನೇ ಆಗಲಿ ಕಷ್ಟ ಬಂದರೂ ಇಲ್ಲಿ ಬಂದು ಕೇಳ್ಕೊಂಡವ್ರಿಗಂತೆ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ಪಂಚಕಲ್ಯಾಣೋತ್ಸವ ನಡೆಯುತ್ತೆ. ಇದೇ ರೀತಿ ಪ್ರತಿ ವರ್ಷನೂ ತುಂಬ ಚೆನ್ನಾಗಿ. ಇದೇ ವೇಳೆ ಶ್ರೀ ಮಹಾಕಾಳಿ ಮಂಡಳಿಯ ಮುಖಂಡರುಗಳಾದ ಶ್ರೀನಿವಾಸ್, ಕಾಂತರಾಜು, ನರಸಿಂಹಮೂರ್ತಿ, ಹರೀಶ್ ಹಾಗೂ ಶ್ರೀ ಮಹಾಕಾಳಿ ಮಾತೃಮಂಡಳಿಯ ನೂರಾರು ಮಹಿಳೆಯರು ಹಾಗೂ ನೂರಾರು ಭಕ್ತಾದಿಗಳು ಭಾಗಿಯಾಗಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಟೈರ್ ಚೇಂಜಿಂಗ್, ನೈಟ್ರೋಜನ್ ಫಿಲ್ಲಿಂಗ್, ಟೈರ್ಸ್ ಫೋಲ್ಡರಿಂಗ್, ಟೈರ್ಸ್ ರೊಟೇಷನ್, ಟ್ಯೂಬ್ಲೆಸ್ ಟೈರ್ ಪಂಕ್ಚರ್, ಎಸಿ ಗ್ಯಾಸ್ ಫಿಲ್ಲಿಂಗ್, ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ದಿನದ 24 ಗಂಟೆಯೂ ನಮ್ಮ ಸರ್ವಿಸ್ ಲಭ್ಯ. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಭವಾನಿ ಕಾಫಿಯವರ ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 tsp ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 cup ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ಮದನಪಲ್ಲಿಯಿಂದ ಕೋಲಾರಕ್ಕೆ ಟೊಮೆಟೊ ತುಂಬಿಸಿಕೊಂಡು ಹೋಗುತ್ತಿದ್ದ ಟೆಂಪೋಗೆ ಹಿಂಬದಿಯಿಂದ ಸಿಮೆಂಟ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಟೆಂಪೋ ಹುರುಳಿ ಬಿದ್ದಿದ್ದು ಅದೃಷ್ಟವಶಾತ್ ಚಾಲಕರಿಬ್ಬರು ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶ್ರೀನಿವಾಸ್ಪುರ ತಾಲೂಕಿನ ಕಡಪ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಈ ಶೆಟ್ಟಪಲ್ಲಿ ಗ್ರಾಮದಲ್ಲಿ ಸೋಮವಾರ ಮುಂಜಾನೆ 4 ಗಂಟೆ ಸುಮಾರಿಗೆ ಮದನಪಲ್ಲಿ ಕಡೆಯಿಂದ ಕೋಲಾರಕ್ಕೆ ಟೊಮೆಟೊ ಹಣ್ಣುಗಳನ್ನು ತುಂಬಿಸಿಕೊಂಡು ಟೆಂಪೋ ಒಂದು ಹೋಗುತ್ತಿತ್ತು. ಇದೇ ಮಾರ್ಗವಾಗಿ ಹಿಂಬದಿಯಿಂದ ವೇಗವಾಗಿ ಬಂದ ಸಿಮೆಂಟ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಟೆಂಪೋ ರಸ್ತೆಯ ಎಡಬದಿಗೆ ಹುರುಳಿ ಬಿದ್ದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ರಸ್ತೆ ಬದಿಯ ಬಲಬದಿಗೆ ಬಿದ್ದಿದೆ. ಅಪಘಾತದಲ್ಲಿ ಎರಡೂ ವಾಹನಗಳು ಸಂಪೂರ್ಣವಾಗಿ ಜಖಮಾಗಿದ್ದು ಅದೃಷ್ಟವಶಾತ್ ಚಾಲಕರಿಬ್ಬರು ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೂಡಲೇ ಸ್ಥಳೀಯರ ಸಹಾಯದಿಂದ ಗಾಯಾಳುಗಳನ್ನು ಶ್ರೀನಿವಾಸ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ಗೋನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ.
ಕೋಲಾರ ಜಿಲ್ಲೆಯ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ವಿರುದ್ಧ ಗುಡುಗಿದ್ದು ಜೈಲಿಗೆ ಹೋಗುತ್ತಿದ್ದಂತ ನಂಜೇಗೌಡ ಎಂಬ ಹೇಳಿಕೆಯನ್ನು ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಈ ಹೇಳಿಕೆಯನ್ನು ಜಿಲ್ಲಾಡಳಿತ ಪರಿಗಣಿಸಿ ಭ್ರಷ್ಟಾಚಾರ ಮಾಡಿದ ವ್ಯಕ್ತಿಯ ಮೇಲೆ ಚಾಟಿ ಬೀಸಬೇಕೆಂದು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಇವತ್ತು ನಾನು ಸೋತಿದ್ದೀನನ್ನು ಮಾತ್ರಕ್ಕೆ ಗೆದ್ದಿರೋರು ಪಾಪ ರಮೇಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಎಲ್ರಿಗೂ ಗೊತ್ತಿರಬೇಕಾಗ್ತದೆ. ಮುನಿಯಪ್ಪನವ್ರು ಇರಬೇಕಾ ಕಾಂಗ್ರೆಸ್ಸಲ್ಲಿ ನಾವಿರಬೇಕಾ ಅಂತ ಕೇಳಿದ್ರೆ, ಇವರು 7-8 ಜನ ನಮ್ಮ ನಜೀರ್ ಅಹಮದ್ ಸೋತು ಸುಣ್ಣವಾಗಿದ್ದ ಅವನ್ನ 2 ಸಾರಿ MLA ಮಾಡಿದ್ವಿ. ಅವರ ಸಮೇತ ಮನೆಮಂಗನವಾಗಿ ಮಾಡಿದಂಥ ಅನಿಲ್ ಕುಮಾರು, ಜೈಲಿಗೆ ಹೋಗ್ತಿದ್ದಂಥ ನಂಜೇಗೌಡ. ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಅನೇಕ ಮುಖಂಡರು ಕಾಂಗ್ರೆಸ್ ಪಕ್ಷ ತೊರೆದು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ನಂತರ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೊಮ್ಮನಹಳ್ಳಿ ಗ್ರಾಮದಿಂದ ರಾಜಕೀಯ ಪರ್ವ ಆರಂಭವಾಗಿದೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಶಾಸಕರ ಭ್ರಷ್ಟಾಚಾರ. 7 ಬಾರಿ ಸಂಸತ್ ಸದಸ್ಯರಾದ ಕೆಎಚ್ ಮುನಿಯಪ್ಪ ಆವತ್ತಿನ ಪ್ರಸಂಗದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡಿದೆ ಎಂಬುದನ್ನು ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಯಾವ ವ್ಯಕ್ತಿಯ ಬಗ್ಗೆ ಮಾಹಿತಿ ನೀಡಬೇಕಿತ್ತೋ ಅದನ್ನ ಇಡೀ ಜಿಲ್ಲೆಗೆ ತಿಳಿಸಿದ್ದಾರೆ. ಕೆಎಚ್ ಮುನಿಯಪ್ಪನವರ ಹೇಳಿಕೆಯನ್ನ ಜಿಲ್ಲಾಡಳಿತ ಗಮನಿಸಿ ಅವರು ಕೊಟ್ಟಿರುವ ದೂರುಗಳನ್ನು ಕಾರ್ಯರೂಪಕ್ಕೆ ತರಲಿಲ್ಲವೆಂದರೆ ಈ ಭ್ರಷ್ಟಾಚಾರದಲ್ಲಿ ಜಿಲ್ಲಾಡಳಿತ ಶಾಮೀಲು ಆಗಿದೆ ಎಂಬ ಅನುಮಾನ ವ್ಯಕ್ತವಾಗುತ್ತೆ. ಕೆಎಚ್ ಮುನಿಯಪ್ಪ ಸ್ಪಷ್ಟವಾಗಿ ಹೇಳಿಕೆ ನೀಡಿದ್ದಾರೆ, ಜೈಲಿಗೆ ಹೋಗುವುದನ್ನು ನಿಲ್ಲಿಸಿದ್ದೇವೆ ಅಂತ. ಜಿಲ್ಲಾಡಳಿತ ಈ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಬೇಕು. ಜಿಲ್ಲೆಗೆ ಸಾಕಷ್ಟು ಜಿಲ್ಲಾಧಿಕಾರಿಗಳು ಬಂದು ಹೋಗಿದ್ದಾರೆ, ಬಹುಶಃ ಎಲ್ಲರೂ ಭ್ರಷ್ಟಾಚಾರದ ಭಾಗವಾಗಿ ಹೊರಟಿದ್ದಾರೆ. ಈಗಿನ ಜಿಲ್ಲಾಧಿಕಾರಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತರಲಾಗುವುದು. ಭ್ರಷ್ಟಾಚಾರ ನಮ್ಮ ಮುಂದೆ ಕಾಣಿಸಿದರೆ ಅದನ್ನು ಬಲಿ ಹಾಕಬೇಕು. ಸಾಮಾನ್ಯ ಜನತೆಗೆ ನೆಮ್ಮದಿಯ ಜೀವನ ತಲುಪುವಂಥ ಕೆಲಸ ಆಗಬೇಕು. ಭ್ರಷ್ಟಾಚಾರ ಜಾಸ್ತಿ ಆದರೆ ಸಾಮಾನ್ಯ ಜನರಿಗೆ ತೊಂದರೆಯಾಗುತ್ತದೆ ಎಂದು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಇವತ್ತು ನಾನು ಸೋತಿದ್ದೀನನ್ನು ಮಾತ್ರಕ್ಕೆ ಗೆದ್ದಿರೋರು ಪಾಪ ರಮೇಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಎಲ್ರಿಗೂ ಗೊತ್ತಿರಬೇಕಾಗ್ತದೆ. ಮುನಿಯಪ್ಪನವ್ರು ಇರಬೇಕಾ ಕಾಂಗ್ರೆಸ್ಸಲ್ಲಿ ನಾವಿರಬೇಕಾ ಅಂತ ಕೇಳಿದ್ರೆ, ಇವರು 7-8 ಜನ ನಮ್ಮ ನಜೀರ್ ಅಹಮದ್ ಸೋತು ಸುಣ್ಣವಾಗಿದ್ದ ಅವನ್ನ 2 ಸಾರಿ MLA ಮಾಡಿದ್ವಿ. ಅವರ ಸಮೇತ ಮನೆಮಂಗನವಾಗಿ ಮಾಡಿದಂಥ ಅನಿಲ್ ಕುಮಾರು, ಜೈಲಿಗೆ ಹೋಗ್ತಿದ್ದಂಥ ನಂಜೇಗೌಡ. ಆಶ್ಚರ್ಯ, ಇವರೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಾದ್ರೆ ಅಶಕುನಿ ಪಾತ್ರ ವಹಿಸ್ತಾನಲ್ಲ ರಮೇಶ್ ಕುಮಾರ್, ಎಲ್ಲರನ್ನು ಮಾಯಾ ಮಂತ್ರ ಮಾಡಿ ಒಟ್ಟು ಮಾಡ್ತಾರೆ. ಮಾಡಿರೋದು ನಾವಿನ್ನು ಈಳಿಸಿ ಮಾತಾಡೋದು ಬೇಡ. ಏನು ಮೆಸೇಜ್ ಕೊಡಬೇಕು ಕೆಎಚ್ ಮುನಿಯಪ್ಪನವ್ರು ಇಡೀ ಜಿಲ್ಲೆಗೆ ಕೊಟ್ಬಿಟ್ಟಿದ್ದಾರೆ, ಯಾವ ವ್ಯಕ್ತಿ ಹೆಂಗೆ ಅಂತ. ಇನ್ನು ಇದನ್ನು ಜಿಲ್ಲಾಡಳಿತ ಗಮನಿಸಿ ಏನಕ್ಕೆ ಹಂಗೆ ಹೇಳಿದ್ರು ಅಂತ ಜಿಲ್ಲಾಡಳಿತ ಗಮನಿಸ್ಬೇಕು. ಏನೇನು ಪಿಟಿಷನ್ಗಳು ಕೊಟ್ಟಿದೆ ಅದನ್ನು ಕಾರ್ಯರೂಪಕ್ಕೆ ತರಲಿಲ್ಲ ಅಂದರೆ ಜಿಲ್ಲಾಡಳಿತನು ಶಾಮೀಲಾಗಿದೆ ಅನ್ನೋ ಮೆಸೇಜ್ ಹೋಗ್ತದೆ. ಅವ್ರು ಹೇಳಿದ್ರು, ಸ್ಪಷ್ಟವಾಗಿ ಹೇಳಿದ್ದಾರೆ, ಜೈಲಿಗೆ ಹೋಗೋದಂತಂದು ನಿಲ್ಲಿಸಿದೀವಿ ನಾವು ಅಲ್ವಾ. ಏನು ಅಂಥ ಕೆಲಸ ಏನು ಮಾಡಿದ್ದಾರೆ ಅಂದರೆ ಜಿಲ್ಲಾಡಳಿತ ತನಿಖೆ ಕೂಡ ಮಾಡಬೇಕು. ಸಾಕಷ್ಟು ಡಿಸಿಸ್ ಬಂದರು ಹೋದ್ರು ವಿಷಯ, ಎಲ್ಲರೂ ಅದರ ಒಂದು ಭಾಗವಾಗಿ ಒಟ್ಟೋದು ಭ್ರಷ್ಟಾಚಾರದ ಒಂದು ಭಾಗವಾಗಿ. ಇವತ್ತಿನ ಡಿ ಸಿ ಅವ್ರ ಗಮನಕ್ಕೂ ತರ್ತೀವಿ, ಎ ಸಿ ಅವ್ರ ಗಮನಕ್ಕೂ ತರ್ತೀವಿ, ಸರ್ಕಾರದ ಗಮನಕ್ಕೂ ತರ್ತೀವಿ. ಇದ್ರ ಭಾಗ ನಾವು ಆಗೋದು ಬೇಡ. ಪಾರ್ಟಿ ವಿತ್ ಡಿಫ್ರೆನ್ಸ್ ಇದೀವಿ ನಾವು. ಭ್ರಷ್ಟಾಚಾರ ನಮ್ಮ ಮುಂದೆ ಏನಾರು ಕಾಣಿಸ್ತ್ರೆ ಅದನ್ನು ಬಲಿ ಹಾಕ್ಬೇಕು. ಸಾಮಾನ್ಯ ಜನಕ್ಕೆ ನೆಮ್ಮದಿಯಾದ ಜೀವನ ಕೊಡಬೇಕು. ಸತೀಶ್, MMTV ನ್ಯೂಸ್, ಮಾಲೂರು. ಸರ್ಕಾರಿ ಸ್ವಾಮ್ಯದ ಕೆಎಸ್ಆರ್ಟಿಸಿ ಡಿಪೋ ಬಂಗ್ಗಳಲ್ಲೇ ಡೀಸೆಲ್ ದರ ದುಬಾರಿ. ಡೀಸೆಲ್ಗಾಗಿ ಖಾಸಗಿ ಬಂಗ್ಗಳಿಗೆ ಮೊರೆ ಹೋದ ಕೆಎಸ್ಆರ್ಟಿಸಿ ಬಸ್ಗಳು. ಪ್ರತಿಷ್ಠಿತ ಸ್ಕ್ಯಾನಿಂಗ್ ಸೆಂಟರ್ ಒಂದರಲ್ಲಿ ನಕಲಿ ವ್ಯಕ್ತಿಗಳಿಂದ ಸ್ಕ್ಯಾನಿಂಗ್. ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಎಸ್ಕೇಪ್ ಆದ ವೈದ್ಯ. ಸೇವೆಯನ್ನು ಖಾಯಂಗೊಳಿಸುವಂತೆ ಪೌರಸೇವಾ ಕಾರ್ಮಿಕರು ಮುಷ್ಕರ ನಡೆಸುತ್ತಿರುವ ಹಿನ್ನೆಲೆ ನೀರು ಪೂರೈಕೆ ಸ್ವಚ್ಛತಾ ಕೆಲಸ ಸ್ಥಗಿತ. ಬೀದಿ ಬದಿಯಲ್ಲಿ ರಾಶಿ ರಾಶಿ ಕಸ. ಚಿಕ್ಕಬಳ್ಳಾಪುರದ ಶ್ರೀ ಮಹಾಕಾಳಿ ದೇವಾಲಯದ 12ನೇ ದ್ವಾದಶ ವಾರ್ಷಿಕೋತ್ಸವ ಪ್ರಾರಂಭ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.